ಪ್ರಿಯ ವೀಕ್ಷಕರೇ, ಇಂದಿನ ರಾಜಕಾರಣದಲ್ಲಿ ಒಂದು ರಾಜಕೀಯ, ಸಾಮಾಜಿಕ ಜೊತೆಗೆ ಸಹಕಾರಿ ರಂಗಗಳಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡಿರುವಂತಹ ಮತ್ತು ಮಾಡುತ್ತಿರುವಂತಹ ಸಾಧಕರನ್ನು ಗುರುತಿಸಿ ತಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ. ನಮ್ಮ ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ಹಾವೇರಿ ಜಿಲ್ಲೆ ಶಿಗ್ಗಾಂವ ತಾಲೂಕು ಅತ್ತಿಗಿರಿ ಗ್ರಾಮ ಪಂಚಾಯತಿಯಲ್ಲಿ ಹಾಲಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಮತ್ತು ಅಂಜುಮನ್ ಕಮಿಟಿಯಲ್ಲಿ ಅತ್ತಿಗಿರಿ ಇದರಲ್ಲಿ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಮತ್ತು ಸುಮಾರು 10 ವರ್ಷದಿಂದ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿರುವ ಸಮಾಜ ಸೇವಕರು ಶ್ರೀ ಅಬ್ದುಲ್ಸಾಬ್ ಹಜರೇಸಾಬ್ ತೋಟದ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಆ್ಯಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ. ಸರ್ ನಮಸ್ಕಾರ ಸರ್. ಸರ್, ತಾವು ಒಂದು ಸಹಕಾರಿ ಒಂದು ರಾಜಕೀಯ ರಂಗದಲ್ಲಾಗಿರ್ಬೋದು, ಒಂದು ಸಾಮಾಜಿಕ ರಂಗದಲ್ಲಾಗಿರ್ಬೋದು, ಸಾಕಷ್ಟು ಈ ಭಾಗದ ಜನರಿಗೆ ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟಿದ್ವಿ. ಆ ಎಲ್ಲ ಪ್ರಶ್ನೆಗಳನ್ನು ಕೇಳೋದಕ್ಕಿಂತ ಪೂರ್ವದಲ್ಲಿ ಒಂದು ಸಣ್ಣ ಕಿರು ಪರಿಚಯ ಅಂದರೆ ತಮ್ಮ ಹೆಸರನ್ನು ಹೇಳಿ ಸರ್. ನಮ್ಮ ಹೆಸರು ಅಬ್ದುಲ್ ಸಾಬ್ ಹಜರೇಸಾಬ್ ತೋಟದ ಸರ್. ನಾವು ಮೊದಲ ಹೊಲಮನೆ ಕೆಲಸ ಇದು ಕೆಲಸ ಮಾಡ್ಕೊತ ಬಂದಿರ ಸರ್. ನಾವು ಈಗ ನಾವು ಡಿದೀರ್ನ ಹೋಗಿ ನಾವು ಈಗ ಪಂಚಾಯತಿ ಒಳಗೆ ಮೆಂಬರ್ ಆದ್ವಿ, ಹೊಳೆ ಅಧ್ಯಕ್ಷರು ಆದ್ವಿ, ಎಲ್ಲ ಕೆಲಸ ಮಾಡ್ಕೊಂಡು ಬಂದ. ಓಕೆ ಸರ್. ಸರ್, ಏನು ಈ ಒಂದು ಗ್ರಾಮ ಪಂಚಾಯತಿ ಚುನಾವಣೆಗಾಗಿರ್ಬೋದು, ಈ ರಾಜಕೀಯಕ್ಕಾಗಿರ್ಬೋದು, ಹೇಗೆ ಯಾವಾಗ ಪ್ರಾರಂಭ ಮಾಡಿದ್ರಿ? ನಾವು ಪ್ರಾರಂಭ ಮಾಡಿದ್ದು ಇದು 4ನೇ ವರ್ಷ ಸರ್. ಈಗ ಫಸ್ಟ್ ಸರ್ ನಾವು ಆಗಿದ್ದು ಅಲ್ಲಿದ್ದಾನ ಇತ್ತಾಗ ಜನರು ಊಟಾಗ ಬೆಳ್ಕೊಂತ ಇದು ಮಾಡ್ಕೊಂತ ಚಲೋ ಕೆಲಸ ಮಾಡ್ಕೊಂತ ಬಂದಿವಿ ಸರ್. ಇದಕ್ಕಿಂತ ಮೊದಲು ಸಾಮಾಜಿಕವಾಗಿ ಎಲ್ಲ ಜನರಿಗೂ ಒಂದು ಓಡಾಡಿದ್ರಿ? ಓಡಾಡ್ದಾಗ ಇದ್ದೀವಿ ಸರ್. ಓಡಾಡ್ದಾಗ ಇದ್ದಲ್ಲಿ ನಮಗೆ ನಾವು ಆರಿಸಿ ನಮ್ಗೆ ತೊಗೊಂಬಂದ ಸರ್. ತೊಗೊಂಬಂದ ಜನ ಗುರುತಿಸಿ ತಮ್ಮನ್ನು ಆರಿಸಿ ತೊಗೊಂಬಂದ ಸರ್. ನಾವು ಚೆನ್ನಾಗಿ ಕೆಲಸ ಮಾಡ್ಕೊಂತ ಇದು ಮಾಡ್ಕೊಂತ ಹೊಂಟಿವಿ ಸರ್. ತುಂಬ ಸಂತೋಷ ಸರ್. ಸರ್, ಇನ್ನು ಈ ಒಂದು ರಾಜಕೀಯಕ್ಕೆ ಗ್ರಾಮ ಪಂಚಾಯತಿ ಚುನಾವಣೆಗೆ ಬರಲಿಕ್ಕೆ ಪ್ರೇರಣೆ ಯಾರು ತಮಗೆ? ನಮಗೆ ಯಾರೂ ಇಲ್ಲ ಸರ್. ನಾವು ಹಂಗೆ ಒಂದು ಇದ್ರ ಒಳಗೆ ಹೋದರು ಸರ್. ನಾವು ನಾವೇನ ಯಾರು ಯಾರ್ದ ಒತ್ತಳಿದ್ದ ಹೋಗಿದ್ದಲ್ಲ ಏನಿಲ್ಲ ಸರ್. ನಮ್ಮ ಜನರ ಬಲ ಎಲ್ಲಿ ಬಲ ಇದ್ದರಿಂದ ನಾವು ಗ್ರಾಮಂತಿ ಇದಕ್ಕೆ ಹೋದರು ಸರ್. ಹಾಗಾದ್ರೆ ಈಗ ತಮ್ಮ ಊರಿನ ಜನ ತಮಗೆಲ್ಲ ಬೆಂಬಲ ಆಗಿ ಈ ಪ್ರೋತ್ಸಾಹ ಕೊಟ್ಟಿರ್ಬೋದಲ್ಲ? ಕೊಟ್ಟಾರ ಸರ್, ಕೊಟ್ಟಾರ ಸರ್. ಅವರೆಲ್ಲರ ಒಂದು ಪ್ರೋತ್ಸಾಹದಿಂದ ನೀವು ರಾಜಕೀಯಕ್ಕೆ ಒಂದು ಗ್ರಾಮ ಪಂಚಾಯತ್ ಚುನಾವಣೆಗೆ ಬಂದ್ರಿ? ಬಂದ್ವಿ ಸರ್. ತುಂಬ ಸಂತೋಷ ಸರ್. ಸರ್, ಇನ್ನು ಈ ಒಂದು ರಾಜಕೀಯಕ್ಕೆ ಬಂದಮೇಲೆ ಗ್ರಾಮ ಪಂಚಾಯತಿ ಚುನಾವಣೆ ಗೆದ್ದ ಮೇಲೆ ತಾವು ಅಧ್ಯಕ್ಷರಾಗಿ ಏನೇನು ಕೆಲಸ ಕಾರ್ಯಗಳನ್ನು ಮಾಡಿದಿರಿ? ನಾವು ಕೆಲಸ ಮಾಡಿವಿ ಸರ್. ರೋಡಿನ ಕೆಲಸ ಮಾಡಿವಿ, ಗಟ್ಟ ಕೆಲಸ ಮಾಡಿಸೀವಿ ಸರ್. ಒಳ್ಳೆ ಕರೆಂಟ್ ಇದ್ದಿಲ್ಲ ಸರ್, ಕರೆಂಟ್ ಕೆಲಸ ಮಾಡಿಸೀವಿ. ನೀರಿಂದು ಸ್ವಲ್ಪ ಅಲ್ಲೇ ಅಲ್ಲೇ ಸ್ವಲ್ಪ ತೊಂದರೆ ಇತ್ತು, ಅದು ತೊಂದರೆ ಅದನ್ನು ಸಾಲ್ವ್ ಮಾಡಿವಿ ಸರ್. ಎಸ್ ಸರ್. ಸರ್, ಅದೇ ರೀತಿ ಈ ವಸತಿ ಯೋಜನೆಗಳ ಬಗ್ಗೆ ಯಾವ ರೀತಿ ಕಾಳಜಿಯನ್ನು ವಹಿಸಿದಿರಿ? ಸರ್, ಅದು ವಾಜಿ ಸರ್, ನಮ್ಮ ಹಿಂದಿನ ಕಮಿಟಿಯವರು ಸರ್ 3 ಎಕರೆ 17 ಗುಂಟೆ ಜಾಗ ಖರೀದಿ ಹಿಡ್ಕೊಂಡು ಅವರು ಪುರಾಣ ಬೆಳಿಗ್ಗೆ ಎಲ್ಲರಿಗೆ ಅವರು ವಿತರಣೆ ಮಾಡಿದ್ರು ಸರ್. ನಮ್ಮ ಇದ್ರ ಒಳಗೆ ಅಧ್ಯಕ್ಷದ ಒಳಗೆ ನಾವು ಅವರಿಗೆ ಹಕ್ಕುಪತ್ರನೂ ಕೊಟ್ಟು ಅವ್ರಿಗೆ ವರ್ಕ್ ಆರ್ಡರ್ ಕೊಟ್ಟು ಅವ್ರ ಮನೆ ಹಾಕ್ಸ್ಲಿಕ್ಕೆ ನಾವು ಅನುಕೂಲ ಮಾಡಿಕೊಟ್ಟಿದ್ದೀವಿ ಸರ್. ಎಸ್ ಸರ್, ತುಂಬ ಸಂತೋಷ ಸರ್. ಸರ್, ಜೊತೆಗೆ ಇನ್ನು ಕುಡಿಯೋ ನೀರಿನ ಸೌಲಭ್ಯಗಳನ್ನು ಯಾವ ರೀತಿ ಒದಗಿಸಿಕೊಟ್ಟಿದ್ದೀರಿ? ಸರ್, ಅದು ಈಗ JGM ಬಂತು ಸರ್. JGM ಬಂದಿದ್ದಾಗ ನಾವು ಮನೆ ಪ್ರತಿ ಒಂದು ಮನೆಗೂ ನಳ ಕೊಟ್ಟಿವಿ ಸರ್. ಎಲ್ಲವೂ ಎಲ್ಲ ಯಾವು ಏನು ಇದಿಲ್ಲ ಸರ್. ಎಲ್ಲ ನೀರಿಂದ ಏನಾರ ಹಂಗೆ ಏನಾರ ಬೋರಿಂದ ಏನಾರು ಸಮಸ್ಯೆ ಅದಾವ ತಾಬಿಡ್ ತಬಿಡು ನಾವು ಇದು ಮಾಡಿಸಿ ಎಲ್ಲರಿಗೆ ಯಾರಿಗೆ ನೀರಿನ ಸಮಸ್ಯೆ ಇಲ್ಲದಾಗ ನಾವು ನೋಡಿಕೊಂಡು ಹೊಂಟಿವಿ ಸರ್. ಎಸ್ ಸರ್. ಸರ್, ಇನ್ನು ಜೊತೆಗೆ ಶಿಕ್ಷಣ, ಈ ಒಂದು ಭಾಗದ ಮಕ್ಕಳಿಗೆ ಶಿಕ್ಷಣದ ಒಂದು ಕೊರತೆಯಿಂದಾಗಿ ಈ ಒಂದು ಭಾಗದಲ್ಲಿ ಶಾಲೆಗಳಿಗಾಗಿರ್ಬೋದು, ಕಾಲೇಜುಗಳಿಗಾಗಿರ್ಬೋದು, ಏನು ಯಾವ ರೀತಿ ಅನುದಾನವನ್ನು ಹಾಕಿದ್ರಿ, ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟಿದ್ರಿ ಸರ್? ಸರ್, ಅವ್ರಿಗೆ ನೀರಿಂದು ಸಮಸ್ಯೆ ಇತ್ತು ಸರ್. ಅವ್ರಿಗೆ ಹೋಗಿ ನಾವು ನೀರಿಂದ ನಳ ಓದೋ ಅವರಿಗೆ ಅವ್ರಿಗೆ JGM ನಳ ಹಾಕಿ ಅವ್ರಿಗೆ ನೀರಿಂದ ಯಾವುದು ಕೊರತೆ ಇಲ್ಲ ಮತ್ತು ಮಿನಿ ಟ್ಯಾಂಕ್ ಮಾಡಿ ಅವ್ರಿಗೆ ನೀರು ಕುಂದಿರಿಸಿ ಎಲ್ಲ ಅವ್ರಿಗೆ ನೀರಿನ ಸಮಸ್ಯೆ ಇಲ್ಲದಂಗೆ ಮಾಡಿಕೊಟ್ಟಿವಿ ಸರ್. ಇನ್ನು ಮೂಲಭೂತ ಸೌಕರ್ಯದಲ್ಲಿ ಬಂದಾದಂಥ ಒಂದು ರಸ್ತೆಗಳನ್ನು ಯಾವ ರೀತಿ ಮಾಡಿದಿರಿ ಸರ್? ರಸ್ತೆ ಮಾಡೀವಿ ಸರ್. ರಸ್ತೆನೂ ಮಾಡೀವಿ, CC ರೋಡು ಕೆಲವೊಂದು ಕಡೆ ಅಡ್ಡಾಡ ಬರ್ತಿಲ್ಲ ಸರ್. ಅವೆಲ್ಲ ನಾವು ಮತ್ತು ನಾವು ಕಂಟ್ರಾಕ್ಟ್ ಕೊಟ್ಟು ನಾವು ಮಾಡಿಸಿ ಎಲ್ಲ ಕೆಲವೊಂದು ಕೆಲಸ ಮಾಡಿಸಿವ್ರು ಸರ್. ಕಾಂಕ್ರೀಟ್ ಕೆಲಸ ಅವೆಲ್ಲ ಮಾಡಿಸಿವ್ರು ಸರ್. ಎಸ್ ಸರ್, ತುಂಬ ಸಂತೋಷ ಸರ್. ಸರ್, ಇನ್ನು ರೈತರಿಗಾಗಿ ಏನೇನು ಯೋಜನೆಗಳನ್ನು ಮಾಡಿದಿರಿ ಸರ್? ಸರ್, ಈಗ ಅಲ್ಲಿ ಮೊದಲ ದಾರಿ ಹೆಂಗಿದ್ವು ಸರ್, ಚಕ್ಕಡಿ ಹೋಗೋಕ್ಕೂ ಬರ್ತಿದ್ದಿಲ್ಲ, ಮನುಷ್ಯರು ಹೋಗೋಕ್ಕೂ ಬರ್ತಿದ್ದಿಲ್ಲ ಸರ್. ಈಗ ನಮ್ಮ ಇದ್ರೊಳಗೆ ನಾವು ಅವನ್ನ ರಸ್ತೆ ಹಾಕ್ಕೊಂಡು ಹೊಳ್ಳಿ ಅವಕ್ಕೆ ಜಲ್ಲಿ ಎಲ್ಲ ಹಾಕಿ ನಾವು ಮತ್ತೆ ಕಚ್ಚಾ ರಸ್ತೆ ಮಾಡಿ ಒಂದು ಬೋದ್ಯಾ ದಾರಿ ಒಂದು ಮಾಡೀವಿ ಸರ್. ಒಂದು ಹರ್ಕುಣಿ ದಾರಿ ಮಾಡೀವ್ರಿ, ಒಂದು ಸೌನೂರು ದಾರಿ ಮಾಡಿವೆ. ಸೌನೂರು ದಾರಿ ಡಾಂಬರ್ಕಣ ಆಗೈತೆ ಸರ್. ಅದು ಒಳ್ಳೆ ಇವೆರಡು ಕಚ್ಚಾ ರೋಡ್ ಅದಾವೆ ಸರ್. ಇನ್ನು ಇನ್ನು ಮತ್ತು ಯಾವ ಈಗ ಈ ಸಲ MLA ಇದು ಆಗ್ತಂದ್ರೆ ಅಲ್ಲಿ ಮತ್ತೆ ಹೇಳ್ಕೊಂಡು ಅವನು CC ರೋಡ್ ಮಾಡಿಸೋದು ನಮ್ಮ ಒಂದು ಇದು ಐತೆ ಸರ್.
ದನದ ಕೊಟ್ಟಿಗೆ ನಿರ್ಮಾಣಗಳನ್ನಾಗಿರ್ಬೋದು, ಯಾವ ರೀತಿ ತಾವು ಮಾಡಿದ್ರಿ? ದನದ ಕೊಟ್ಟಿಗೆ ನಿರ್ಮಾಣ ಆಗಿದ್ದು ಮಾಡೇವಿ ಸರ್. ಅವ್ರಿಗೆ ಎಲ್ಲವೂ ಸರ್ಕಾರ ಮಾಡೇವಿ, ಮಾಡ್ಕೊರಿ ಇದು ಮಾಡ್ರಿ ಅಂತೆಲ್ಲ ಸರ್ಕಾರ ಮಾಡೀವಿ. ಅವ್ರು ಮಾಡ್ಕೊಂಡಿದ್ದಾಗ ಅವ್ರಿಗೆ ಬಿಲ್ ಮಾಡಿಸಿಕೊಟ್ಟೇವಿ. ಈ ರೀತಿಯಾಗಿ ಕೆಲಸ ಕಾರ್ಯಗಳು ಕೆಲಸ ಆಗ್ಯಾವ. ತುಂಬ ಸಂತೋಷ ಸರ್. ಸರ್, ಜೊತೆಗೆ ಈ ಒಂದು ಸ್ವಚ್ಛತೆಯ ಬಗ್ಗೆ ತಾವು ತಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಿಂದ ಏನೇನು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ ಸರ್? ಈಗ ಊರು ಸ್ವಚ್ಛತೆಯಾಗಿ ನಾವು ಕಸ ಇಳುವರಿ ಒಂದು ಶೆಡ್ ಕಟ್ಟಿದ್ದೀವಿ ಸರ್. ಈಗ ಇಲ್ಲಿದ್ದ ಊರಂದ ಓಟು ಕೆಸ ಹೊಡ್ಕೊಂಡು ಹೋಗಿ ವಾರಕ್ಕೊಮ್ಮೆ ಓದೋದು ಹಾಕ್ತಾರೆ ಸರ್ ಅಲ್ಲಿ. ಇಲ್ಲ ಎಲ್ಲೇ ಕೊಳಚೆ ಏನೋ ಇದ್ದರೂ ಎಲ್ಲ ನಾವು ಗ್ರಾಮ ಪಂಚಾಯತ್ ಅಷ್ಟರಿಗೂ ಮೆಂಬರ್ಸ್ ಅಧ್ಯಕ್ಷರು ಮೆಂಬರ್ ಅವರೆಲ್ಲ ಕೂಡಿ ನಾವು ಕರ್ಮ ತೊಗೊಂತೀವಿ ಸರ್. ಎಸ್ ಸರ್. ಸರ್, ಇನ್ನು ಸ್ಮಶಾನ ಅಭಿವೃದ್ಧಿ ಯಾವ ರೀತಿ ತಾವು ಮಾಡ್ತಾ ಇದ್ರಿ ಸರ್ ತಮ್ಮ ಗ್ರಾಮ ಪಂಚಾಯತಿಯಿಂದ? ಸರ್, ಇಲ್ಲಿ ನಮ್ಮಲ್ಲಿ ಮೊದಲ ಮಶಾನಗಳು ಇದ್ದಿದ್ದಿಲ್ಲ ಸರ್. ಹಂಗೆ ರೈತರ ಹೊಲದಾಗ ಹೋಗಿದ್ದು ಅಲ್ಲಿ ಇದು ಮಾಡ್ತಿದ್ರು ಸರ್. ನಮ್ಮ ಆಡಳಿತ ಬಂದಿದ್ದಾಗ ನಾವು ತಹಸೀಲ್ದಾರ್ ಮುಖಾಂತರ ಹೋಗಿ ಅಲ್ಲಿ ಅವ್ರಿಗೆ ಮನವಿ ಮಾಡಿಕೊಂಡು ಬಂದು ಇಲ್ಲಿ ಒಂದು ಎಕರೆ 30 ಗುಂಟೆ ಜಾಗವನ್ನು ತೊಗೊಂಡು ಹೊಳ್ಳಿ ನಾವೀಗ ಅಲ್ಲೇ ಸ್ಟಾರ್ಟ್ ಮಾಡೋಕ್ಕೆ ಚಾಲು ಮಾಡೀವಿ ಸರ್. ಎಸ್ ಸರ್, ಒಂದು ರುದ್ರಭೂಮಿಯನ್ನು ತಯಾರು ಮಾಡಿ. ಹೌದು ಸರ್, ತಯಾರು ಸರ್. ತುಂಬ ಸಂತೋಷ ಸರ್. ಸರ್, ಜೊತೆಗೆ ರಾಜ್ಯ ಸರ್ಕಾರ ತಮ್ಮ ಒಂದು ಭಾಗದಲ್ಲಿ ಗ್ಯಾರಂಟಿ ಯೋಜನೆಗಳು ಯಾವ ರೀತಿ ಉಪಯೋಗ ಆಗಿದೆ ಸರ್? ಸರ್, 2000 ಹಾಕಂತಾರೆ ಸರ್. ಭಾಳ ಮಂದಿಗೆ ಭಾಳ ಅನುಕೂಲ ಆಗಿದೆ ಸರ್. ಅದು ಒಂದೊಂದು ಸಾಲಿಗೆ ಒಬ್ಬೊಬ್ಬರಿಗೆ ದುಡಿಯೋರಿಲ್ಲ ಮನ್ಯಾಗ, ಅವ್ರಿಗೆ ಭಾಳ ಉತ್ತಮವಾಗಿ ಅಗದಿ ಇದು ಆಗಿದೆ ಸರ್. ಈಗ ಹೊಳ್ಳಿ ಒಬ್ಬರು ದುಡ್ಯಾಕೆ ಹೋದ್ರೆ ಸರ್ ಅವ್ರಿಗೂ ಅಗದಿ ಇದು 2000 ಏನು ಹಾಕೋಕಂತಾರೆ ಸರ್, ಅಗದಿ ಅವ್ರಿಗೆ ಭಾಳ ಚಲೋ ಆಗಿತ್ತು ಸರ್. ಅಂದರೆ ಮಹಿಳೆಯರಿಗೆ 2000 ರೂಪಾಯಿ ಹಾಕೋದ್ರಿಂದ ಗೃಹಜ್ಯೋತಿ ಗೃಹಲಕ್ಷ್ಮಿ ಭಾಗ್ಯವನ್ನು ಪಡ್ಕೊಳ್ತಾ ಇದ್ದಾರೆ ತಮ್ಮ ಊರಿನ ಜನ ಎಲ್ಲ ಪಡ್ಕೊಳ್ತಾರೆ ಸರ್. ಸರ್, ತುಂಬ ಸಂತೋಷ ಸರ್. ಸರ್, ಇನ್ನು 5 ಗ್ಯಾರಂಟಿಗಳಲ್ಲಿ ಒಂದಾದಂಥ ಗೃಹಜ್ಯೋತಿ ಯಾವ ರೀತಿ ಅನುಕೂಲಕರವಾಗಿದೆ ತಮ್ಮ ಭಾಗದಲ್ಲಿ? ಈಗ ಭಾಗದಲ್ಲಿ ಏನಾಗಿತ್ತು ಸರ್ ಅಂದರೆ, ಈಗ ಒಂದೊಂದು ಮನೆಗೆ ಒಳಗೆ ಕರೆಂಟ್ ಬಿಲ್ ಕಟ್ಟಾಕಲ್ಲಿನೂ ಅವ್ರಿಗೆ ಸಾಧ್ಯ ಇರ್ತಿದ್ದಿಲ್ಲ ಸರ್. ಈಗೇನೈತೆ ಸರ್, ಫ್ರೀ ಆಗಿಂದ ಅಗದಿ ಅನುಕೂಲವಾಗಿ ಅವ್ರಿಗೆ ಭಾಳ ಒಳ್ಳೆಯದಾಗಿದೆ ಸರ್ ಅವ್ರಿಗೆ. ಮತ್ತು ಈಗ ದುಡ್ಕೊಂಬರೋದನ್ನ ಇಲ್ಲಿ ಅವ್ರಿಗೆ ನೆಲೆಯಿದ್ದಿಲ್ಲ ಸರ್. ಇಲ್ಲಿ ನಮ್ಮ ಹಳ್ಳಿ ಒಳಗೆ ಈಗ ಏನೋ ಫ್ರೀ ಆಗಿತ್ತು, ಭಾಳ ಸಂತೋಷ ಆಗಿದೆ ಸರ್. ಇನ್ನು ಮಹಿಳೆಯರಿಗೆ ಬಸ್ ಫ್ರೀ ಆಗಿರೋದು ಯಾವ ರೀತಿ ಆಗಿದೆ? ಬಸ್ ಫ್ರೀ ಆಗಿದ್ದಾಗ ಈ ಭಾಳ ಅನುಕೂಲ ಆಗಿದೆ ಸರ್. ಈಗ ನೋಡ್ರಿ, ದೇವಸ್ಥಾನ ಆಗಲಿ ಒಂದು ಊರಿಗೆ ಹೋಗೋದಾಗಲಿ ಎಲ್ಲೇ ಹೋಗೋದಾಗಲಿ ಈಗ ಗಂಡರಿಗೆ ರೊಕ್ಕ ಕೊಡ್ರಿ ಅನ್ನಂಗಿಲ್ಲ ಸರ್. ಏನಾಯ್ತು ಆಧಾರ್ ಕಾರ್ಡ್ ತೊಗೊಂತಾರೆ, ತಮ್ಮ ಬಸ್ಗೆ ತಾವು ಹೋಗಿ ತಮ್ಮ ಕೆಲಸ ಮಾಡ್ಕೊಂಡು ಊರಿಗೆ ಬರ್ತಾರೆ ಸರ್. ಇನ್ನು ನಿರುದ್ಯೋಗ ಯುವಕರು ತಮ್ಮ ಭಾಗದಲ್ಲಿ ಎಷ್ಟು ಜನ ಇದ್ದಾರೆ? ಅವ್ರಿಗೆಲ್ಲ ದುಡ್ಡು ಅವ್ರಿಗೆ ಬಂದು ದುಡ್ಡು ಬೆಳಕೊಂತಾರೆ ಸರ್. ತುಂಬ ಸಂತೋಷ ಸರ್. ಸರ್, ಇನ್ನು ಮುಂದಿನ ಶಿಗ್ಗಾವ್ ಸೌಣೂರು ಉಪಚುನಾವಣೆ ತಮ್ಮ ಮುಂದೆ ಇದೆ, ಈ ಒಂದು ಚುನಾವಣೆ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಏನು ಸರ್, ಈಗ 5 ಗ್ಯಾರಂಟಿ ಆಗಿದ್ದ ಸಂಬಂಧ ಜನರಿಗೆ ಒಳ್ಳೆಯ ಭವನ ಬಂದು ಹೋಟು ಈ ಸಲ ಕಾಂಗ್ರೆಸ್ಗೆ ಎಲ್ಲರೂ ಅವ್ರಿಗೆ ಖುಷಿ ಆಗಿದ್ದು ಕಾಂಗ್ರೆಸ್ದ ಹಾಕ್ತಾರೆ ಸರ್. ಹ್ಞೂ, ಎಸ್ ಸರ್. ಜೊತೆಗೆ ಈ ಒಂದು 5 ಗ್ಯಾರಂಟಿ ಯೋಜನೆಗಳು ತಮ್ಮ ಭಾಗದಲ್ಲಿ ಮುನ್ನೆಷ್ಟು ಒಂದು ಕಲರವನ್ನು ಮೂಡಿಸಿದೆ ಅಂತ ಎಲ್ಲ ಈ ಗ್ಯಾರಂಟಿಗಳೂ ಎಲ್ಲವೂ ಅವ್ರಿಗೆ ತೊಲಿಕೆವು ಸರ್. ಈಗ ಅದು ಇದರಲ್ಲಿದ್ದ ಅವರು ಕಾಂಗ್ರೆಸ್ ಪಕ್ಷ ಮತವನ್ನು ನೀಡುತ್ತಾರೆ ಸರ್. ಎಸ್ ಸರ್, ತುಂಬ ಸಂತೋಷ ಸರ್. ಸರ್, ಇನ್ನು ಕಾಂಗ್ರೆಸ್ ಪಕ್ಷಕ್ಕೆ ಜನತೆ ಯಾಕೆ ಮತವನ್ನು ನೀಡಬೇಕು ಅಂತ ಅಭಿಪ್ರಾಯನ ವ್ಯಕ್ತಪಡಿಸ್ತೀರಿ? ಸರ್, ಯಾಕೆ ಮತವನ್ನು ನೀಡಬೇಕು ಅಂತಂದರೆ, ತಳದಲ್ಲಿದ್ದನು ಕಾಂಗ್ರೆಸ್ ಪಕ್ಷ ಇಲ್ಲಿ ಭಾಳ ಎಲ್ಲ ಜನರಿಗೆ ಬಡ್ರ ಪಕ್ಷ ಸರ್. ಬಡ್ರ ಪಕ್ಷ ಅದು ಭಾಳ ಗಟ್ಟಿ ಆಗಿದ್ದು ಎಲ್ಲರಿಗೆ ಬಡ್ರ ಪಕ್ಷ ಅಂತ ಏನಂದ್ರೆ ಇದೈತಲ್ಲ ಸರ್ ಕಾಂಗ್ರೆಸ್ ಪಕ್ಷ. ಈಗ ಎಲ್ಲರಿಗೆ ಅದು ಬಡ್ರಿಗೆ ಅದ ನಮಗೆ ಒಂದು ಕಾರ್ಯಗಳನ್ನು ಚಲೋ ನಮ್ಗೆ ನೀಡ್ತಕ್ಕಂತ ಹೊಂಟೈತೆ ಸರ್. ಈ ಒಂದು ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯಾರು ತಮಗೆ? ಸರ್, ನಾವು ಯಾರು ಇವರು ಅಂದ್ರೆ ಸರ್, ನಾಳೆ ಯಾರು ನಮ್ಗೆ ಟಿಕೆಟ್ ಕೊಡುತ್ತಾರ ನಾವು ಬದ್ಧವಾಗಿ ನಿಂತ್ಕೊಂಡು ಕಾಂಗ್ರೆಸ್ ಪಕ್ಷ ಗೆಲ್ಸ್ಕೊಂಡ್ಬರೋದು ಕರ್ತೇವೆ ನಮ್ಮ ಸರ್. ಎಸ್ ಸರ್, ತುಂಬ ಸಂತೋಷ ಸರ್. ಸರ್, ಇನ್ನು ರಾಜಕೀಯವಾಗಿ ಗ್ರಾಮ ಪಂಚಾಯತಿಯ ಕಾರ್ಯವೈಖರಿ ಜೊತೆಗೆ ಈ ಸಾಮಾಜಿಕವಾಗಿ ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದೀರಿ? ಯಾವ ಥರ ಸರ್, ಈಗ ಯಾವುದೋ ಊರ ಒಂದು ಏನೋ ಒಂದು ಘಟನೆ ಫಂಕ್ಷನ್ ನಡೀಲಿ, ಒಂದು ಆಟ ಆಡಲಿ, ಒಂದು ಏನೋ ಮಾಡಲಿ, ನಮ್ಮ ಕೈಲಿ ಸಾಧ್ಯ ಎಷ್ಟು ಆಕೈತಿ ಅವ್ರಿಗೆ ನಾವು ಅವ್ರಿಗೆ ದೊರಕೋಸ್ಕೊಂತ ನಮ್ಮಲ್ಲಿದ್ದಲ್ಲಿ ನಮ್ಮ ಅಪ್ಪರ ಕಾಲಿದ್ದಾನ ಅದು ಬಂದ್ಕೊಂಡು ಬಂದಿದ್ದದು ನಾವು ಆದರೂ ಅದ ಥರನೇ ನಾವು ನಡ್ಕೊಂಡು ಹೊಂಟೀವಿ ಸರ್ ಇಲ್ಲಿ. ಆ ಉದ್ದೇಶಕ್ಕೆ ನಮಗೆ ಇದು ಮಾಡಿಕೊಂಡು ನಮಗೆ ಇಲ್ಲೇ ಸ್ಥಾನ ಒಂದು ಕೊಟ್ಟಾರೆ ಸರ್. ಸಾಮಾಜಿಕವಾಗಿ ಈ ಭಾಗದ ಜನರಿಗೆ ಒಂದು ಒಳ್ಳೆಯ ಒಳ್ಳೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ರಿ? ಕೆಲಸವನ್ನು ಮಾಡ್ಕೊಂಡು ಬಂದಿದ್ರೆ ನಮಗೆ ಕ್ರೀಡಾತ್ಮಕವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದೀವಿ ಮಾಡ್ಕೊಂಡು ಬಂದಿವಿ ಸರ್. ಎಸ್ ಸರ್, ತುಂಬ ಸಂತೋಷ ಸರ್. ಸರ್, ಇನ್ನು ಕೊನೆಯದಾಗಿ
ತಮ್ಮ ಭಾಗದ ಜನತೆಗೆ ತಾವೇನು ಸಂದೇಶವನ್ನು ಹೇಳಲಿಕ್ಕೆ ಬಯಸ್ತೀರಿ? ಸರ್, ಸ್ಪಷ್ಟವಾಗಿ ಹೇಳೋದಕ್ಕಂತ ಸರ್, ನನ್ನಗೇನು ಮತ ಹಾಕ್ಯಾರ ಸರ್ ಅವ್ರಿಗೆ ನಮಸ್ಕಾರ. ಎಲ್ಲವೂ ನನಗೆ ಪಕ್ಷ ಫಸ್ಟಾಗಿ ನಾನು ಅವರಿಗೆ ನಿಂತಿದ್ದ ಫಸ್ಟ್ ಸರ್ ನಾನು. ಅವರು ನನಗೆ ನಿಂತಿದ್ದ ಇದು ಮಾಡಿಕೊಂಡು ನನಗೆ ಆಸೆ ತೊಗೊಂಬಂದು ನನಗೆ ಭಾಳ ಸರ್ಕಾರ ಮಾಡಿಕೊಟ್ಟರು ಸರ್. ಅವ್ರಿಗೆ ತುಂಬ ಧನ್ಯವಾದಗಳು ಸರ್. ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ಗಳಿಗೆ ನನ್ನ ಅಧ್ಯಕ್ಷ ಸ್ಥಾನ ಮಾಡಿದ್ದಕ್ಕೆ ಧನ್ಯವಾದಗಳು. ನಮ್ಮ ಊರಿನ ಗಣ್ಣ ಅಷ್ಟು ಹಿರಿಯರು ನನ್ನ ಅಧ್ಯಕ್ಷ ಸ್ಥಾನ ಒಂದು ಇದು ಮಾಡಲಿಕ್ಕೆ ಭಾಳ ನನಗೆ ಸರ್ಕಾರ ಮಾಡಿ ನನಗೆ ಇದು ಮಾಡಿ ಕೊಟ್ಟಾರ. ಅವ್ರಿಗೆ ಧನ್ಯವಾದಗಳು. ಇನ್ನು ಈ ಪಕ್ಷದ ಹಿರಿಯರಿಗೆ ಮುಖಂಡರಿಗೆ ಪಕ್ಷದ ಹಿರಿಯರಿಗೆ ಎಲ್ಲರಿಗೂ ನಮ್ಮ ಕಾಂಗ್ರೆಸ್ ಲೀಡರ್ಗೆ ನಮ್ಮ ಊರಿನ ಹಿರಿಯರಿಗೆ ಎಲ್ಲರಿಗೆ ಧನ್ಯವಾದಗಳು. ನನಗೆ ಅಧ್ಯಕ್ಷ ಸ್ಥಾನ ಮಾಡಿದ್ದಕ್ಕೆ ನಾನು ಎಲ್ಲರಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ. ತುಂಬ ಸಂತೋಷ ಸರ್. ಇಷ್ಟೊತ್ತು ನಮ್ಮ ಮತ್ತು ನಮ್ಮ ವೀಕ್ಷಕರ ಮುಂದೆ ತಮ್ಮ ಒಂದು ಗ್ರಾಮ ಪಂಚಾಯತಿಯ ಕಾರ್ಯವೈಖರಿಯನ್ನು, ಸಾಮಾಜಿಕ ಕಾರ್ಯವೈಖರಿಯನ್ನು ಹಂಚಿಕೊಂಡಕ್ಕಾಗಿ ತುಂಬ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ. ತಾವು ನೋಡಿದಲ್ಲ ವೀಕ್ಷಕರು, ಇಷ್ಟೊತ್ತು ಮಾತನಾಡಿದಂತಹ ಹಾವೇರಿ ಜಿಲ್ಲೆ ಶಿಗ್ಗಾಂವ ತಾಲೂಕು ಅತ್ತಿಗಿರಿ ಗ್ರಾಮ ಪಂಚಾಯತಿಯ ಹಾಲಿ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ಅಬ್ದುಲ್ಸಾಬ್ ಹಜರೇಸಾಬ್ ತೋಟದ ಸರ್ ಅವರ ಮಾತುಗಳನ್ನು, ಇವರ ಇನ್ನಷ್ಟು ಮಾಹಿತಿಗಾಗಿ ಲಾಗಾನ್ ಆಗಿ www.politiciansinindia.com ಸೋಷಿಯಲ್ ಮೀಡಿಯಾ. ಜೈ ಹಿಂದ್, ಜೈ ಕರ್ನಾಟಕ.